ಇಂಥದ್ದೊಂದು ಕಟ್ಟಡ ಈಗಾಗಿದ್ದರೊಳಗೆ ಒಂದು 1500 ವಚನಗಳದಾವೆ. ಬಸವಣ್ಣ ವಚನ 1000, ಪ್ರಭುದೇವ ವಚನ, ಅಕ್ಕಮದಿ ವಚನ, ಚನ್ನಬಸವ ವಚನ, ಶೂನ್ಯ ಸಂಪಾದನೆ ಆಯ್ತಿದ್ದು, ಇನ್ನೂ ಹಲವಾರು ಶರಣ ವಚನಗಳು ಕೆತ್ತಿ ಇಟ್ಟಿವಿ. ಈಗ ಆ ವಚನಗಳೆಲ್ಲ ಇನ್ನೂ ಒಂದು ಚನ್ನಬಸವಣ್ಣವರ ವಚನಗಳು ಕೆತ್ತಾಕ ಶುರು ಮಾಡ್ತೀವಿ. ಇಷ್ಟಾಗ ನಾವು ಅದಕ್ಕೊಂದು 1 ಕೋಟಿ ರೂಪಾಯಿ ಖರ್ಚು ಬರ್ತದೆ. ಒಂದೊಂದು ಅಂಕಣಕ್ಕೇ ಒಂದೊಂದು 1,20,000 ಬರ್ತದೆ. ವಚನಗಳೆಲ್ಲ ಕಲರ್ ಕೆತ್ತ ಕೆತ್ತಿದ್ದೀವಿ. ಈಗ ಈ ಕಟ್ಟಡ ಹೀಗದ ನೋಡಿ, ಮುಗಿಬೇಕಿನ್ನು ಮುಗಿದಾದ ಇನ್ನೊಂದು ಕೆಲವು ಕೆಲಸದ ಬಣ್ಣ ಬರೀಬೇಕಾಗ ಬಣ್ಣ ಬರೆಯೋಕೆ 10 ಲಕ್ಷ ರೂಪಾಯಿ ಖರ್ಚು ಬರ್ತದೆ. ದುಡ್ಡಿನ ಅಭಾವಕ್ಕೆ ನಿಂತದಿದೆ ಕೆಲಸ. ಇನ್ನು ಮುಂದೆ ಈ ಜಾಗನ ಏನು ಮಾಡಬೇಕು ಅಂತ ತಮ್ಮ ಆಸೆ ಇದೆ ಅಂತ ಕೇಳಿ, ಈ ಜಾಗ ಪೂರ್ತಿ ಏನು ಮಾಡಬೇಕು ಅಂತ, ಇನ್ನು ಯಾವ ಥರ ಇಂಪ್ರೂವ್ ಮಾಡಬೇಕು ಅನ್ನೋದಿದೆ ಅಂತ? ಏನಿಲ್ಲ, ಇನ್ನು ಅದೊಂದು ಚನ್ನಬಸವನ ವಚನ ಕಟ್ಟಬೇಕು. ಈಗ ಬಣ್ಣ ಆಗ್ಬೇಕು ಅಷ್ಟೇ. ಯಾತ್ರಾ ನಿವಾಸ ಅಂತ ಅಲ್ಲಿ ಕಟ್ಟಲಿಕ್ಕೆ ಹೇಳ್ತಾರೆ. ಒಂದೊಂದು ಯಾತ್ರಾ ವಸತಿ ಮಾಡೋ ಸಲುವಾಗಿ ಇನ್ನು ಇಲ್ಲಿ ನಮ್ಮ ಸಣ್ಣ ಸ್ವಾಮಿ ಬರ್ತಾರೆ, ಡಾಕ್ಟರ್ ಸಿದ್ಧಲಿಂಗ ಸ್ವಾಮಿಗಳು ಅಂತ. ಅವ್ರಿಗೆ ಹೆಚ್ಚಾಗಿ ಅವರೇ ಜವಾಬ್ದಾರಿ ತೊಗೊಂಡಾರೆ ಇದಕ್ಕೆ. ಅವರು ಮಾಡಲಿಕ್ಕೆ ಹೇಳ್ತಾರೆ. ಎಲ್ಲ ಊರವರು ಹಿರಿಯರು ಭಕ್ತಾದಿಗಳೆಲ್ಲ ಕೂತ್ಕೊಂಡು ಈ ಕಡೆ ಎಲ್ಲ ಬೊಮ್ಮಳಿ, ಬಿಸ್ನಾಳ, ಮಸಿಬನಾಳ ಮತ್ತು ಮಹಾಗಾಮ, ಕಲಬುರಗಿ ಎಲ್ಲ ಕಡೆಯಿಂದ ಜನಗಳಿಗೆ ಸಹಾಯ ಭಾಳ ಮಾಡ್ಯಾರ. ಬೇರೆ ಇಲ್ಲದ್ರ ಬಗ್ಗೆ ತಾವು? ಇದು ನಾವು ಕೇದಾರದಕ ನಡ್ಕೋತ ಹೋಗಿದ್ವಿ 1962 ಧಾರವಾಡ ಮಹಂತ ಸ್ವಾಮಿಗಳದ್ದು ಮೃತ್ಯುಂಜಯ ಸ್ವಾಮಿ ಆಶೀರ್ವಾದ ತೊಗೊಂಡು ಅಲ್ಲಿ ನಡ್ಕೊತ ಹೋದಾಗ ದಾನಿಯೊಳಗೆ ಸಾಂಚಿ, ಸಾರನಾಥ, ಬುದ್ಧಯ ಮತ್ತು ಬೇರೆ ಬೇರೆ ಕಡೆ ಭಗವದ್ಗೀತಾ ಕೆಲವು ಅಶೋಕನ ಶಾಸನಗಳು ಬುಡದಾಕಿ ಕೆತ್ತಾರ. ಅವರು 3 ಭಾಗ ಮಾಡ್ತಾರೆ, ಗಿರಿಲಿಪಿ, ಸ್ತೂಪಲಿಪಿ, ಕೂಪಲಿಪಿ ಅಂತ. ಗಿರಿಲಿಪ್ಪ ಅಂದ್ರೆ ಗುಡ್ಡಗಳಲ್ಲಿ ಅಲ್ಲಿ ಕೆತ್ತಾರೆ ಅಶೋಕನ ಶಾಸನಗಳನ್ನು. ಗಿರಿಲಿಪಿ ಅಂದ್ರೆ ಗುಡ್ಡದಾಗ ಆಯ್ತು. ಸ್ತೂಪಲಿಪಿ ಅಂದರೆ ಕಂಬದ ಮ್ಯಾಕೆ ಕೆತ್ತಾರೆ. ಕೂಪ ಅಂದ್ರೆ ಬಾವಿ ಮ್ಯಾಕೆ ಕೆತ್ತಾರೆ ಬಾವಿಗಳಲ್ಲಿ. ಅದು ನೋಡ್ಕೊಂಡು ಬಂದಮೇಲೆ ನಮಗೆ ನಮ್ಮ ಕರ್ನಾಟಕದೊಳಗೆ ಹಳೆಬೀಡು, ಬೇಲೂರು, ಬದಾಮಿ, ಐಹೊಳೆ, ಪಟ್ಟದಕಲ್ಲ, ಹಂಪಿ ಇವೆಲ್ಲ ದೊಡ್ಡ ದೊಡ್ಡ ಗುಡಿಗಳು ಸಿಗ್ತಾವೆ, ಶಾಸನಗಳು ಸಿಗೋದಿಲ್ಲ ಅಂತ ತಿಳ್ಕೊಂಡು ಹೇಳಿ 1968 ಜತಿಯವ್ರಿಗೆ ಹೇಳ್ಕೊಂಡು 68 ಅಷ್ಟು ಶತಮಾನೋತ್ಸವ ಜತಿಯವ್ರು ಕೂಡ ಕಂಠಿಯವ್ರು ಕೂಡ ಅಂತಾಲೋಚನೆ ಮಾಡಿಕೊಂಡು ಬಸವಣ್ಣ ವಚನ ಕೆತ್ತಬೇಕಂತ ಶುರು ಮಾಡಿದ್ವಿ ನಾವು. ಬಸವಣ್ಣ ವಚನ ಕೆತ್ತಬೇಕಂತ ಶುರು ಮಾಡಿದಾಗ ಆ ವಚನಕ್ಕೆ ಅವರೆಲ್ಲ ಪ್ರೋತ್ಸಾಹ ಕೊಟ್ಟರು. 68 ಕೆಲಸ ಚಾಲು ಆಯಿತು. ಇದಕ್ಕೆ ಮಹಾಗಾಮ ರುದ್ರ ಶೆಟ್ಟಿಗೌಡರು, ಗದ್ವಾಲ್ ಬಸವರಾಜಪ್ಪನವರು, ಮಲ್ಕಾಜಪ್ಪ ತಿಳ್ಕೊಂಡು ಹೇಳಿ ಇದಕ್ಕೆ ಬೆನ್ನೆಲಾಗಿ ನಿಂತು ಈ ಕಟ್ಟಡಕ್ಕೆ ಕೊನೆಯವರೆಗೂ ಅವರು ಸಹಾಯ ಸೇರಿಸಿದರು. ಅನಂತ ಮಂದಿ ಇದಕ್ಕೆ ಬಹಳ ಮಂದಿ ದುಡಿದಾರೆ. ಇದಕ್ಕೆ ಬೆಲ್ಲ ಚಂದ್ರಕಾಂತ್ ಬೆಲ್ಲದವರು ಕೂಡ ಇದಕ್ಕೆ ಬಹಳ ಸಹಾಯ ಮಾಡ್ಯಾರ.
ಹಾಂ.